ಉದ್ಯೋಗ ವಿಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಅರಣ್ಯ ಇಲಾಖೆಯು ದಿನಾಂಕ 10 ಏಪ್ರಿಲ್ 2017 ಅರಣ್ಯ ರಕ್ಷಕ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದ್ದು, ವಿವಿಧ ಹಂತಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಕೈಗೊಂಡು ಅರಣ್ಯ ರಕ್ಷಕ ಹುದ್ದೆಗಳ ಫಲಿತಾಂಶವನ್ನು ಬಿಡುಗಡೆ ಮಾಡಿದೆ. ಅರಣ್ಯ ರಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಿ ನೇಮಕಾತಿ ಹೊಂದಿ ಪ್ರಸ್ತುತ ತರಬೇತಿಗಾಗಿ ಆಯ್ಕೆಯಾದ ಅಭ್ಯರ್ಥಿಗಳ ಫಲಿತಾಂಶವನ್ನು ಈಗ ನೀವು ನೋಡಲಿದ್ದೀರಾ. ಈಗ ವಿಷಯ ಏನೆಂದರೆ, ನೇರ ಹಾಗೂ ಅನುಕಂಪದ ಆಧಾರದಲ್ಲಿ ನೇಮಕಾತಿ ಹೊಂದಿದ ಅರಣ್ಯ ರಕ್ಷಕರುಗಳಿಗೆ ದಿನಾಂಕ 2 ಡಿಸೆಂಬರ್ 2019 9 ತಿಂಗಳು ಬುನಾದಿ ತರಬೇತಿ ನೀಡುವ ಕುರಿತು ಇದನ್ನು ಕಾಡುಗೋಡಿ ಅರಣ್ಯ ತರಬೇತಿ ಕೇಂದ್ರದಲ್ಲಿ ನಡೆಸಲಾಗುತ್ತದೆ. ಕಾರಣ, ಈ ಪತ್ರದೊಂದಿಗೆ ಲಗತ್ತಿಸಿದ ತಮ್ಮ ವೃತ್ತಕ್ಕೆ ಸಂಬಂಧಿಸಿದ ಅರಣ್ಯ ರಕ್ಷಕರನ್ನು ನಿಯೋಜಿಸಲಾದ ಕಾಡುಗೋಡಿ ಅರಣ್ಯ ತರಬೇತಿ ಕೇಂದ್ರದಲ್ಲಿ ದಿನಾಂಕ 2 ಡಿಸೆಂಬರ್ 2019 ಪ್ರಾರಂಭವಾಗುವ ಬುನಾದಿ ತರಬೇತಿಗೆ ನಿಯೋಜಿಸುವಂತೆ ತಮ್ಮ ಅಧೀನ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಲು ತಿಳಿಸಿದೆ. ಫಾರೆಸ್ಟ್ ಗಾರ್ಡ್ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ 10 ಏಪ್ರಿಲ್ 2017 ಅಧಿಸೂಚನೆ ಬಿಡುಗಡೆಯಾಗಿತು. ಆ ಪ್ರಕಾರ ನೇಮಕಾತಿ ಗೊಂಡು ಆಯ್ಕೆಯಾಗುವಂತಹ ವಿವರವನ್ನು ಈಗ ನೋಡುತ್ತಿದ್ದೀರಾ. ಡಿವಿಜನ್ ವೈಸ್ ಪೋಸ್ಟಿಂಗ್ ಲಿಸ್ಟ್ ಇದಾಗಿದೆ. ಅದರಂತೆ ಕ್ರಮ ಸಂಖ್ಯೆ, ಅದರ ಪಕ್ಕದಲ್ಲಿ ರೋಲ್ ನಂಬರ್ ಇದೆ, ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಭ್ಯರ್ಥಿಗಳ ಹೆಸರು ಇದೆ, ಅನಂತರ ಫೈನಲ್ ಸೆಲೆಕ್ಟೆಡ್ ಕ್ಯಾಟಗರಿ, ಅವರು ಆಯ್ಕೆ ಹೊಂದಿರುವಂತಹ ಕ್ಯಾಟಗರಿ ವರ್ಗವಾರು, ಜಿಎಂ ಎಂದರೆ ಸಾಮಾನ್ಯ ವರ್ಗ, ಜನರಲ್ ಮೆರಿಟ್ ಎಂದಾಗುತ್ತದೆ, ಹಾಗೂ 3A, 2A, 3B, ST ಇತ್ಯಾದಿ ಕ್ಯಾಟಗರಿ ವೈಸ್ ಈ ಕಾಲಮ್ ನಲ್ಲಿ ನೀವು ನೋಡಬಹುದಾಗಿದೆ. ಅನಂತರ ನೇಮಕಾತಿ ಆದೇಶ ಹೊರಡಿಸಬೇಕಾದ ಪ್ರಾಧಿಕಾರ ಹಾಗೂ ನೇಮಕಾತಿ ಪ್ರಾಧಿಕಾರ, ಇವುಗಳ ಬಗ್ಗೆ ವಿವರ ಹೀಗಿದೆ. ಮೊದಲನೆಯದಾಗಿ DCF ಕುದುರೆಮುಖ ವೈಲ್ಡ್ ಲೈಫ್ ಕರ್ನಾಟಕ, ಅನಂತರ ಎರಡನೇದಾಗಿ DCF ಸಿರ್ಸಿ ಡಿವಿಜನ್ ಸಿರ್ಸಿ, ಮೂರನೇದಾಗಿ CF ನಾಗರಹೊಳೆ ಟೈಗರ್ ರಿಸರ್ವ್ ಹುಣಸೂರು. ಈ ಪ್ರಕಾರವಾಗಿ ಈ ಒಂದು ಸ್ಕ್ರೀನ್ ಅನ್ನು ಗಮನಿಸಿ ಅರ್ಥೈಸಿಕೊಳ್ಳಿ. ಈ ಮಾಹಿತಿಯನ್ನು ಶೇರ್ ಮಾಡಿ ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ಪಡಿತಾ ಇರಿ. ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಚಿತ್ರದ ಮೇಲೆ ಕ್ಲಿಕ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.